हेलो फ्रेंड्स, वेलकम टू रेणुका फैशन्स। इवत्तु टेपन बळसतेने, तुंबा ईजी आगि चुडिदार टॉप हेग कट माडोदु अन्नोदन्न तिळिसिकोड्ता इद्देने। मोदलु इल्ली नानु 2 मीटर काटन लाइनिंग अन्नु तेगेदुकोंडिद्देने। ई लाइनिंग अन्नु हीगे करेक्ट आगि एड्ज अन्नु जोडिसिकोंडुबिट्टु ई कडे ओपन साइड हागे ई साइड फोल्डिंग साइड ई रीतियागि लाइनिंग अन्नु हाकोंडुबिट्टु ಕೆಳಗಡೆ ಒಂದು ಸ್ಟ್ರೇಟ್ ಆಗಿ ಲೈನನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಲೈನಿಂದ ಮೇಲಕ್ಕೆ 1 ಇಂಚ್ನಷ್ಟು ಫೋಲ್ಡಿಂಗಿಗಾಗಿ ಒಂದು ಮಾರ್ಕನ್ನು ಹಾಕ್ಕೊಂಡು, ಈಗ ನಾವು ಯಾವ ಟಾಪ್ ಅಳತೆ ಕಟ್ ಮಾಡಬೇಕಾಗಿರುತ್ತೋ ಆ ಟಾಪನ್ನು ತಗೊಂಡು ಸುಕ್ಕಿಲ್ಲದಂತೆ ನೀಟಾಗಿ ಐರನ್ ಮಾಡಿಟ್ಕೊಂಡು, ಈ ರೀತಿ ಕಂಕ್ಲು ಮತ್ತು ಸೊಂಟದ ಶೇಪು ಹಾಗೆ ಹಿಪ್ನ ಶೇಪನ್ನು ಹೀಗೆ ಎಲ್ಲವನ್ನು ಸರಿಯಾಗಿ ಹೊಂದಿಸ್ಕೊಂಡು ಫೋಲ್ಡಿಂಗನ್ನು ಸೆಂಟ್ರಿಗೆ ಕರೆಕ್ಟಾಗಿ ಮಾಡಿಕೊಂಡು ಲೈನಿಂಗ್ ಮೇಲೆ ಸರಿಯಾಗಿ ಇಟ್ಕೊಳ್ಳೋಣ. ಈ ರೀತಿ ಉದ್ದವನ್ನು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು, ಅಂದರೆ ಬಟ್ಟೆ ಮೇನ್ ಟಾಪ್ ಇರುತ್ತಲ್ಲ ಅದು ನೋಡ್ಕೊಂಡ್ಬಿಟ್ಟು ನಾವು ಲೈನಿಂಗ್ನ ಉದ್ದವನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ಟಾಪ್ನ ಉದ್ದಕ್ಕಿಂತ ಲೈನಿಂಗ್ 1 ಇಂಚ್ ಕಡಿಮೆ ಇದ್ದರೆ ಸಾಕಾಗತ್ತೆ, ಅಥವಾ ಇನ್ನೂ ಲೈನಿಂಗ್ ಕಡಿಮೆ ಇದ್ದರೂ ಕೂಡ ನಡೆಯುತ್ತೆ. ಈ ರೀತಿಯಾಗಿ ಕರೆಕ್ಟಾಗಿ ಟಾಪನ್ನು ಇಟ್ಕೊಂಡ ನಂತರ ಇಲ್ಲಿ ಓಪನ್ ಸೈಡ್ ಇರುತ್ತಲ್ವ, ಇಲ್ಲಿ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಂಡ್ಬಿಡೋಣ. ಹಾಗೆ ಸೊಂಟದ ಶೇಪು ಕೂಡ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡು, ನಂತರ ಇಲ್ಲಿ ಕಂಕಳಿನ ಶೇಪು ಕೂಡ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನೆಕ್ನ ಶೇಪ್ಗೆ ಹಾಗೆ ಭುಜದ ಶೇಪು ಕೂಡ ಈ ರೀತಿ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಭುಜ ಮತ್ತು ತೋಳಿನ ಜಾಯಿಂಟ್ ಬರುತ್ತಲ್ವ, ಅಲ್ಲಿ ನೋಡ್ಕೊಂಡ್ಬಿಟ್ಟು 1/2 ಇಂಚ್ ಮುಂದಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇಲ್ಲೂ ಕೂಡ ಕರೆಕ್ಟಾಗಿ ಈ ರೀತಿ ಕಂಕ್ಲು ಜಾಯಿಂಟ್ ಇರುತ್ತಲ್ವ ಅಲ್ಲಿ ನೋಡ್ಕೊಂಡ್ಬಿಟ್ಟು ಒಂದೊಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೇನೆ. ಟಾಪ್ಗಿಂತ 1/4 ಇಂಚ್ ಮುಂದಕ್ಕೆ ಈ ರೀತಿ ಮಾರ್ಕನ್ನು ಮಾಡ್ಕೊಂಡ್ಬಿಡೋಣ. ಹಾಗೆ ಇಲ್ಲೂ ಕೂಡ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಂಡ್ಬಿಡೋಣ. 1 ಇಂಚ್ನಷ್ಟು, ಅಂದರೆ ಬೆರಳಿನ 1 ಗೆರೆಯಷ್ಟು ಇಲ್ಲಿ ಎಕ್ಸ್ಟ್ರಾ ನಾನು ಬಟ್ಟೆಯನ್ನು ಬಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇಲ್ಲೂ ಕೂಡ ಒಳಗಡೆ ಹೊಲಿಗೆಗಾಗಿ ಬಟ್ಟೆ ಬಿಟ್ಟಿರ್ತೀವಲ್ವ ಎಕ್ಸ್ಟ್ರಾ ಬಟ್ಟೆ, ಅದನ್ನು ಕೂಡ ಬೆರಳಿನ 2 ಗೆರೆಯಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ತಾ ಇದ್ದೇನೆ. ಹಾಗೆ ಈ ರೀತಿಯಾಗಿ ಎಲ್ಲವನ್ನು ಮಾರ್ಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡ ನಂತರ ಕುತ್ತಿಗೆಯ ಅಗಲವನ್ನು ಹಾಗೂ ಉದ್ದವನ್ನು ಮಾರ್ಕ್ ಮಾಡಿಕೊಳ್ತಾ ಇದ್ದೇನೆ. ನಂತರ ಮಾರ್ಕಿಗೆ ಕರೆಕ್ಟಾಗಿ ಈ ರೀತಿ ಎಲ್ಲವನ್ನು ಗೆರೆಯನ್ನು ಹಾಕ್ಕೊಂಡು ಕಂಕ್ಲಿನ ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನೋಡಿ ಭುಜ ಇಷ್ಟು ಬರುತ್ತಲ್ವಾ, ಅದಕ್ಕೆ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಈ ರೀತಿ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನೆಕ್ಕಿನ ಉದ್ದಕ್ಕಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಇದು ಬಂದು ಬ್ಯಾಕ್ ಪಾರ್ಟ್, ಅಂದರೆ ಹಿಂಭಾಗವನ್ನು ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ದೇನೆ. ಹಾಗೆ ಕೆಳಗಡೆ ಬಂದು ಮುಂಭಾಗವನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲು ಇಲ್ಲಿ ಹಿಂಭಾಗದ ನೆಕ್ ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ ರೌಂಡ್ ಆಕಾರವಾಗಿ. ಇಲ್ಲಿ ಭುಜದ ಜಾಯಿಂಟ್ಗಾಗಿ 1/2 ಇಂಚು ಮೇಲ್ಗಡೆ ಶೋಲ್ಡರನ್ನು ಹಿಡಿತೀವಲ್ವ ಸ್ನೇಹಿತರೆ, ಹಾಗಾಗಿ ಹೀಗೆ ಕರೆಕ್ಟಾಗಿ ನೆಕ್ಕನ್ನು ಇಟ್ಕೊಂಡ್ಬಿಟ್ಟು ಕೆಳಗಡೆಗೆ ನೆಕ್ಕಿಂದ ಉದ್ದಕ್ಕಾಗಿ ಸ್ವಲ್ಪ 1/4 ಇಂಚ್ನಷ್ಟು ಕೆಳಗಡೆ ಡೌನ್ ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ. ಈಗ ಕಟ್ಟಿಂಗನ್ನು ಮಾಡ್ಕೊಂಡ್ಬಿಡೋಣ. ಹೀಗೆ ಕೆಳಗಡೆ ಇರುವ ಎಕ್ಸ್ಟ್ರಾ ಕಚ್ಚಾ ಬಟ್ಟೆಯನ್ನು ಕಟ್ ಮಾಡಿಕೊಂಡ ನಂತರ ಹಿಂಭಾಗದ ನೆಕ್ ಶೇಪನ್ನು ಮಾತ್ರ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಈ ರೀತಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಹಾಗೆ ಶೋಲ್ಡರ್ನಲ್ಲಿ 1/4 ಇಂಚ್ನಷ್ಟು ಹೀಗೆ ಡೌನ್ಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದರಿಂದ ಭುಜ ಜಾರೋದಿಲ್ಲ, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ, ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಮಾರ್ಕ್ ಮಾಡಿದಂತಹ ಈ ಶೇಪ್ ಕೊಟ್ಟಿರ್ತೀವಲ್ವ ಅಲ್ಲಿಗೆ ಒಂದೊಂದು ಕಚ್ಚನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರಿಂದ ಕೂಡ ನಾವು ಟಾಪ್ ಪೀಸ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಫುಲ್ ಫಿನಿಷಿಂಗ್ ಮಾಡೋ ಟೈಮ್ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ರೀತಿ ಕಚ್ಚು ಅಥವಾ ಈ ರೀತಿ ಪಿನ್ನಿನಿಂದ ಹೀಗೆ ಚುಚ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ನಾವು ಜಾಯಿಂಟ್ ಮಾಡುವಾಗ ಹಿಂಭಾಗ ಮುಂಭಾಗದಲ್ಲಿ ಜರುಗಾಡೋದಿಲ್ಲ, ನಾವು ಕರೆಕ್ಟಾಗಿ ಪಾಯಿಂಟ್ನ ನೋಡ್ಕೊಂಡ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಹಾಗೆ ಮುಂಭಾಗದ ಕಂಕ್ಲಿನ ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ. ಹಿಂಭಾಗಕ್ಕಿಂತ ಮುಂಭಾಗದಲ್ಲಿ 1/4 ಇಂಚ್ನಷ್ಟು ಹೀಗೆ ಕಡಿಮೆ ಮಾಡಿಕೊಂಡು ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ. ಈಗ ಲೈನಿಂಗ್ ಕಟ್ ಮಾಡಿಕೊಂಡಿದ್ದಾಗಿದೆ, ಈಗ ಟಾಪ್ ಪೀಸನ್ನು ಕಟ್ ಮಾಡಿಕೊಳ್ಳೋಣ.
ಇಲ್ಲಿ ನಾನು ಸಿಂಗಲ್ ಫೋಲ್ಡಿಂಗ್ ತೊಗೊಳ್ತಾ ಇದ್ದೇನೆ. ಏನಕ್ಕಂದರೆ ಇಲ್ಲಿ ನೋಡಿ ವಿಡ್ತ್ ವೈಸ್ ಕೊಟ್ಟಿದ್ದಾರೆ, ಹಾಗಾಗಿ ಈ ರೀತಿ ಸಿಂಗಲ್ ಸಿಂಗಲ್ ಆಗಿ ನಾನು ಫ್ರಂಟು ಮತ್ತು ಬ್ಯಾಕನ್ನು ಸಪ್ರೇಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಸಿಂಗಲ್ ಫೋಲ್ಡಿಂಗನ್ನು ಹಾಕ್ಕೊಂಡ್ಬಿಟ್ಟು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ವ, ಆ ಟಾಪ್ ಪೀಸನ್ನು ಹೀಗೆ ಇಟ್ಕೊಂಡು ಬಿಡೋಣ. ನೋಡಿ ಲೈನಿಂಗ್ ನಾವು ಟಾಪ್ ಪೀಸ್ಗಿಂತ ಕಡಿಮೆ ಕಟ್ ಮಾಡ್ಕೊಂಡಿರ್ತೀವಿ, ಹಾಗಾಗಿ ಟಾಪ್ನ ಉದ್ದ ಮತ್ತು ಫೋಲ್ಡಿಂಗನ್ನು ನಾವು ಗಮನದಲ್ಲಿಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಒಂದು ಲೈನ್ ಹಾಕ್ಕೊಂಡಿದ್ದೀನಲ್ಲ, ಅದು ಬಂದು ಟಾಪ್ನ ಫೋಲ್ಡಿಂಗಿಗಾಗಿ ಮಾಡ್ಕೊಂಡಿದ್ದೇನೆ. ಹಾಗೆ ಅದಕ್ಕಿಂತ ಮೇಲೆ ಈ ರೀತಿ ಲೈನಿಂಗನ್ನು ಇಟ್ಕೊಂಡ್ಬಿಟ್ಟು ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಮೇನ್ ಟಾಪ್ ಪೀಸನ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಕೂಡ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಉದ್ದವನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲೇನು ನಾನು ಟೇಪನ್ನು ಕೂಡ ಬಳಸ್ಕೊಳ್ತಾ ಇಲ್ಲ, ಹಾಗೆಯೇ ಸ್ವಲ್ಪ ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಮೇಲಕ್ಕೆ ಹೇಳ್ಕೊಂಡು ಬಟ್ಟೆ ಇದೆ, ಹಾಗಾಗಿ ಸ್ವಲ್ಪ ಉದ್ದ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅಂದರೆ ಒಂದೂವರೆ ಇಂಚಿನಷ್ಟು ನಾನು ಇಲ್ಲಿ ಉದ್ದ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಲೈನಿಂಗನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಅರ್ಧ ಇಂಚು ಬಿಟ್ಕೊಂಡ್ಬಿಟ್ಟು ಹೀಗೆ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಫುಲ್ ಫಿನಿಷಿಂಗ್ ಆದಮೇಲೆ ಉಳಿದಿರೋಂತಹ ಕಚ್ಚಾವನ್ನು ಕಟ್ ಮಾಡಿ ತೆಕ್ಕೊಂಡು ಬಿಡೋಣ. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಫ್ರಂಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಎತ್ತಿಟ್ಕೊಂಡ್ಬಿಟ್ಟು ಈಗ ತೋಳನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ತೋಳಿಗೆ ಈ ರೀತಿ ಫೋಲ್ಡಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಫೋಲ್ಡಿಂಗನ್ನು ಹಾಕ್ಕೊಂಡ್ಬಿಡೋಣ. ನಂತರ ಬಟ್ಟೆ ಬಂದು ಬರೀ ಒಂದು ಗೇಣಿನಷ್ಟು ಮಾತ್ರ ಇದೆ, ಹಾಗಾಗಿ ಕಂಕ್ಳಲ್ಲಿ ನಾವು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಮಗೆ ಆಫ್ ಸ್ಲೀವ್ ಬೇಕೋ ಅಥವಾ ಫುಲ್ ಸ್ಲೀವ್ ಬೇಕೋ ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಆಫ್ ಸ್ಲೀವ್ ಆದರೂ ಆಗಲಿ ಫುಲ್ ಸ್ಲೀವ್ ಆದರೂ ಆಗಲಿ ಕೆಳಗಡೆ ಒಂದು ಇಂಚಿನಷ್ಟು ನಾವು ಬಟ್ಟೆಯನ್ನು ಫೋಲ್ಡಿಂಗಿಗಾಗಿ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ಹಾಗೆ ಈ ರೀತಿ ಸ್ಲೀವನ್ನು ಇಟ್ಕೊಂಡ್ಬಿಟ್ಟು ಸ್ಲೀವ್ನ ಶೇಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಬಂದು ಎಲ್ ಶೇಪ್ನಲ್ಲಿ ನಾನು ನಿಮಗೆ ಬೆರಳನ್ನು ಇಟ್ಟು ತೋರಿಸ್ತಾ ಇದ್ದೇನೆ. ನೋಡಿ ಇದು ಬಂದು ದಪ್ಪ ಇರೋರಿಗಾದರೆ ನಾವು ಕಂಕಳನ್ನು ಇಷ್ಟು ಇಳಿಸ್ಬೇಕಾಗತ್ತೆ, ಅಥವಾ ತೆಳ್ಳಗಿರೋರಿಗಾದರೆ ನಾವು ಅರ್ಧ ಇಂಚು ಕಂಕಳಲ್ಲಿ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಭುಜವನ್ನು ಇಳಿಸ್ಕೋಬೇಕಾಗತ್ತೆ. ಹೀಗೆ ಗೆರೆಯನ್ನು ಹಾಕ್ಕೊಂಡು ಹಿಂಭಾಗದ ತೋಳಿನ ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ. ನಂತರ ಮುಂಭಾಗದ ಶೇಪನ್ನು ಕೊಟ್ಕೊಳ್ಳೋಣ. ಹಾಗೆ ಕಂಕಳಲ್ಲಿ ನಾವು ಎರಡು ಬೆರಳಿನ ಗೆರೆಯಷ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈಗ ಮಾರ್ಕ್ ಮಾಡಿದ್ದಾಗಿದೆ, ಸ್ಲೀವನ್ನು ಕಟ್ ಮಾಡ್ಕೊಂಡು ಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಎಲ್ಲೂ ಕೂಡ ಮೆಜರ್ಮೆಂಟ್ ಟೇಪನ್ನು ಬಳಸಿಲ್ಲ, ಹಾಗೆ ಈಸಿಯಾಗಿ ಚುಡಿದಾರ್ ಟಾಪ್ ಹೇಗೆ ಕಟ್ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಿದ್ದೇನೆ. ಇದನ್ನು ಯಾರು ಬೇಕಾದರೂ ಕೂಡ ಟ್ರೈ ಮಾಡ್ಬೋದು, ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗೆ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಈ ರೀತಿ ಹೊಸ ಹೊಸ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ಹಾಗೆ ಫ್ರಂಟ್ ಪಾರ್ಟ್ನಲ್ಲಿ ನಾನು ಕ್ಯಾನ್ವಸ್ನಿಂದ ನೆಕ್ ಡಿಸೈನ್ ಮಾಡ್ಕೊಳ್ತಾ ಇದ್ದೇನೆ. ಹಾಗಾಗಿ ಈಗ ಈ ಬ್ಯಾಕ್ ಮತ್ತು ಫ್ರಂಟನ್ನು ಸ್ಲೀವನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಹಿಂಭಾಗದ ನೆಕ್ ಶೇಪನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಒಂದೂವರೆ ಇಂಚಿನಷ್ಟು ಬಟ್ಟೆಯನ್ನು ಬಿಟ್ಕೊಂಡು ನೆಕ್ ಶೇಪ್ನ ಟರ್ನಿಂಗಿಗಾಗಿ ಈ ರೀತಿ ಒಂದು ಪಟ್ಟಿಯನ್ನು ಕಟ್ ಮಾಡಿಕೊಂಡು ಹೀಗೆ ಇಟ್ಕೊಳ್ತಾ ಇದ್ದೇನೆ.